ಇರತಕ್ಕಂಥ ಕೋನರೆಡ್ಡಿಯವರ ನೇತೃತ್ವದಲ್ಲಿ ಇವತ್ತು ನಾವು ಮಾದಾಯಿ ಯೋಜನೆ ಜಾರಿಗೆ ಆಗಬೇಕಂತ ಕಳೆದ 2 ವರ್ಷಗಳಿಂದ ಇವತ್ತು ಉಪವಾಸ ತ್ಯಾಗ್ರಹ ಹೋರಾಟಗಳು ಎಲ್ಲ ರೀತಿಯಿಂದ ನಡೆದರೂ ಸಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿರ್ಲಕ್ಷ್ಯ ಧೋರಣೆ ಇವತ್ತು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇವತ್ತು ಇಲ್ಲಿ ಧ್ವಜಾರೋಹಣವನ್ನು ಏನು ಭಾರತ ದೇಶದ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗಬಾರ್ದು, ಒಂದಾಗಿರಬೇಕು. ಕೇಂದ್ರ ಸರ್ಕಾರ ಇವತ್ತು ಎಲ್ಲ ರಾಜ್ಯಗಳನ್ನು ಸಮಾನತೆಯಿಂದ ನೋಡಿ ಇವತ್ತು ನಮ್ಮ ನೀರಿನ ಸಮಸ್ಯೆ ಪರಿಹರಿಸಬೇಕನ್ನುವಂಥ ಒಂದು ಸಂದೇಶವನ್ನು ಪ್ರಧಾನಮಂತ್ರಿಗಳಿಗೆ ನೀಡ್ತಾ ಇದ್ದೇವೆ. ಇವತ್ತು ನಾವು ಕಣಕುಂಬಿಯಲ್ಲಿ ಬಂದು ಧ್ವಜಾರೋಹಣವನ್ನು ಮಾಡೋದರೊಂದಿಗೆ ಇವತ್ತು ಸಾರ್ವಜನಿಕರು ಇದರ ಬಗ್ಗೆ ಇನ್ನೂ ಹೆಚ್ಚು ಹೋರಾಟಕ್ಕೆ ಅನಿಯಾಗಬೇಕು ಮತ್ತು ನಮ್ಮ ನ್ಯಾಯಯುತ ಬೇಡಿಕೆಯನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬಗೆಹರಿಸಬೇಕನ್ನುವಂಥದ್ದು ನಾವು ಮಾಡಿದ್ದೇವೆ.